ಹಾಯ್ ಕರುನಾಡ ಜನತೆಗೆ ನಮಸ್ತೆ, ವೆಲ್ಕಮ್ ಟು ಆಲ್. ಇದು ನಿಮ್ಮ ರಾ ಫ್ಯಾಷನ್. ನಮ್ಮ ಚಾನಲ್ ಇದೆ, ಫಸ್ಟ್ ಟೈಮ್ ನೋಡ್ತಿದ್ರೆ ಮರಿದಿರ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಪವರ್ ಒಳಗೆ ಮಿಷಿನ್ ಕಂಟ್ರೋಲ್ನ ಹೇಗೆ ಕಲಿಯೋದು ಅಂತ ತೋರಿಸ್ತಾ ಇದ್ದೀನಿ. ಜೊತೆಗೆ ಕೆಲವೊಂದು ಮಿಷಿನ್ ಬಗ್ಗೆ ಇನ್ಫಾರ್ಮೇಷನ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಭಾಗ 6. ಮುಂಚೆ ಆಲೇ 5 ವಿಡಿಯೋಗಳು ಮಾಡಾಕಿದ್ದೀವಿ, ಅದು ಆ ವಿಡಿಯೋಗಳನ್ನು ನೋಡಿ ಬನ್ನಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಈ ವಿಡಿಯೋದಲ್ಲಿ ನೋಡಿ ಥ್ರೆಡ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಾಬಿನ್ ಗೀ ಸೈಡ್ ಹಾಕಬೇಕು, ಇದು ಮಾಮೂಲಿ ಟಾಪ್ ಸೈಡ್ ಇಲ್ಲಿ ಹಾಕಬೇಕು. ನೋಡಿ ಮೇಲೆ ಹೋಲ್ ಕಾಣ್ತಾ ಇದೆಯಲ್ಲ, ಇಲ್ಲಿಂದ ಥ್ರೆಡ್ ತೊಗೊಳ್ಳಿ. ಈ ರೀತಿ ಈ ಕಡೆ ಸೈಡಿಂದ ಹಾಕ್ಬಿಟ್ಟು ಹಿಂಗೆ ತೊಗೊಳ್ಳಿ. ಈ ಕಡೆಗೆ ಇದನ್ನು ಅಷ್ಟೇ ಇದೇ ರೀತಿ ಹೋಲ್ ಹಾಕ್ಬಿಟ್ಟು ಈ ಕಡೆ ತೊಗೊಳ್ಳಿ. ಓಕೆನಾ? ಇಲ್ಲಿ ಸ್ಪ್ರಿಂಗ್ ಕಾಣ್ತಾ ಇದೆ ನೋಡಿ, ಇಲ್ಲಿ ಇಲ್ಲಿಗೆ ಹಾಕ್ಬೇಕು ಈಗ ಥ್ರೆಡನ್ನು. ಇಲ್ಲಿ ಹಾಕ್ಬಿಟ್ಟು ಮತ್ತು ಇಲ್ಲೊಂದು ಪಕ್ಕದಲ್ಲಿ ಒಂದು ಹೋಲ್ ಇದೆಯಲ್ಲ, ಇದರೊಳಗಡೆನು ಸೇರಿಸ್ಬಿಡಿ. ಈ ರೀತಿ ಸೇರಿಸ್ಬಿಟ್ಟು ಇದನ್ನು ಸ್ಪ್ರಿಂಗ್ ಒಳಗಡೆ ಸೇರಿಸ್ಬೇಕು. ಇದನ್ನು ಸುಮ್ಮನೆ ಹಾಗೆ ಸುಮ್ಮನೆ ಲೈಟಾಗಿ ಸೇರಿಸಿದ್ರೆ ಆಗಲ್ಲ. ಇದನ್ನು ಸ್ವಲ್ಪ ಇದನ್ನು ಇದರೊಳಗಡೆ ಸ್ಪ್ರಿಂಗ್ ಒಳಗೆ ಕೂರ್ಬೇಕಂದ್ರೆ ಸ್ವಲ್ಪ ಹಿಂಗೆ ಟೈಟಾಗಿ ಸ್ವಲ್ಪ ಎಳೀರಿ, ಒಳಗಡೆ ಹೋಗಿ ಸೆಟ್ ಆಗುತ್ತೆ ಇದು. ಮತ್ತು ಇದನ್ನು ಇಲ್ಲಿ ಬಾಬಿನ ವೈನ್ ಮಾಡ್ಕೊಳ್ಳೋದು, ಒಂದು ಬಾಬಿನ ತೊಗೊಂಡು ಹಾಕ್ಕೊಳ್ಳಿ ಈ ಥರ. ರೀತಿ ವೈನ್ ಮಾಡೋದಿಲ್ಲಿ. ಮತ್ತು ಈ ರೀತಿಯೆಲ್ಲ ಟಾಪ್ ಸೈಡ್ ಹಾಕೋದಿದ್ದು ಥ್ರೆಡ್ಡು. ಇಲ್ಲಿ ಹೋಲ್ಗಳು ಕಾಣ್ತಿದೆ ನೋಡಿ, ಈ ಹೋಲಲ್ಲೇ ಹಾಕ್ರಿ ಈ ಥರ. ಕಾಣ್ತಿದೆ ನೋಡಿ, ಎಲ್ಲೋ ಹಾಕ್ಬಿಡಿ. ನೆಕ್ಸ್ಟು ಇಲ್ಲಿ ಸ್ಪ್ರಿಂಗ್ ಕಾಣ್ತಿದೆ ನೋಡಿ, ಸ್ಪ್ರಿಂಗ್ ಒಳಗಡೆ ಸೇರಿಸಿ. ಮತ್ತು ಇಲ್ಲೊಂದು ಕೊಕ್ಕೆ ಥರ ಕಾಣ್ತಿದೆ ನೋಡಿ, ಕೊಕ್ಕೆ ಒಳಗೆ ಸೇರಿಸಿ. ಮತ್ತು ಇಲ್ಲೊಂದು ಇಲ್ಲೊಂದು ಇದೆ ನೋಡಿ ಪಕ್ಕದಲ್ಲಿ, ಇದರೊಳಗಡೆನ ಸೇರಿಸಿ ಮತ್ತು ಇದರೊಳಗಡೆ ಬರಬೇಕು. ಈ ಥರ ಬರಬೇಕು. ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ, ಸ್ಪ್ರಿಂಗಲ್ ಹಾಕಿ ಆಮೇಲೆ ಇಲ್ಲೊಂದು ಪಕ್ಕದಲ್ಲಿ ಒಂದು ಕೊಕ್ಕೆ ಥರ ಕೊಟ್ಟಿದ್ದಾರೆ, ಒಂದು ತಂತಿ ಥರ ಇದೆ ಒಂದು, ಇಲ್ಲಿದೆ ನೋಡಿ ತಂತಿ ಇದು. ಆಮೇಲೆ ಪಕ್ಕದಲ್ಲಿ ಇದೊಂದಿದೆ ನೋಡಿ, ಸೇರಿಸಿದ್ರಾ? ಇದರೊಳಗಡೆಯಿಂದ ಸೇರಿಸಿದ್ರಾ? ಇದರೊಳಗಡೆ ಇದರೊಳಗಡೆಯಿಂದ ತಗೊಂಡು ತಂತಿ ಒಳಗೆ ಸೇರಿಸಿದ್ರಿ. ಆಮೇಲೆ ಈ ಕೊಕ್ಕೆ ಒಳಗೆ ಮತ್ತೊಂದು ಸರಿ ಇದೊಳಗೆ ಸೇರಿಸ್ಬೇಕು, ಮತ್ತು ಇಲ್ಲೊಂದು ಇದು ಕೊಟ್ಟಿದ್ದಾರೆ ಒಳಗಡೆ ಹಾಕಬೇಕು. ಆಮೇಲೆ ಇಲ್ಲಿದೆ ನೋಡಿ, ಇದೊಳಗಡೆ ಹಾಕ್ಬಿಡಿ. ಓಕೆನಾ? ಇದೊಳಗಿಂದ ತಗೊಂಡು ಈ ರೀತಿ ತಗೊಂಡು ಪಕ್ಕದಲ್ಲಿದೆ ನೋಡಿ ಇಲ್ಲಿ, ಆಮೇಲೆ ಕೆಳಗಡೆ ಒಂದಿದೆ ತಗೊಂಡು ಇದರೊಳಗಡೆ ಸೇರಿಸಿ. ನೀಡ್ಲು ಬಾರಲ್ಲಿ ಒಂದು ಇಲ್ಲಿ ಹೋಲ್ ಕೊಟ್ಟಿರ್ತಾರೆ ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ಒಂದು ಹೋಲು, ನೀಡ್ಲು ಬಾರ ಒಳಗಡೆ ಬಂದಿರೋ ಹೋಲಿದು. ಇದನ್ನು ಇದರೊಳಗಡೆನೂ ಸೇರಿಸ್ಬೇಕು, ಆಮೇಲೆ ನೀಡ್ಲಿಗೆ ಸೇರಿಸ್ಬೇಕು. ಫೈನಲ್ ನೀಡ್ಲಿಗೆ ಇಲ್ಲಿ ಥ್ರೆಡನ್ನು ಹಾಕಬೇಕು. ಇವಾಗ ಮಿಷಿನ್ ಆನ್ ಮಾಡೋದ. ಈಗ ಸ್ಟಿಚ್ ಮಾಡ್ತಾ ನಾವು ಬಾಬಿನ್ ವೈನ್ ಮಾಡಬೇಕು ಅಂದರೆ ಈ ಥರ ಡೈರೆಕ್ಟಾಗಿ ಹಾಕ್ಬಿಟ್ಟು ವೈನ್ ಮಾಡ್ಬೋದು. ಅಲ್ಲಿ ಸ್ಟಿಚ್ ಆಗ್ತಾ ಇರುತ್ತೆ, ಇಲ್ಲಿ ಬಾಬಿನ್ ವೈನ್ ಆಗ್ತಾ ಇರುತ್ತೆ. ಆದರೆ ಈಗೇನು ಸ್ಟಿಚಿಂಗ್ ಇಲ್ವಲ್ಲ, ಮಾಮೂಲಿ ಬಾಬಿನ ಒಂದು ಸುತ್ಕೋಬೇಕಲ್ವ, ಅದಕ್ಕೆ ಏನು ಮಾಡೋದು, ಇದನ್ನು ತೆಗೆದು ಬಿಡೋಣ. ತೆಗೆದುಬಿಟ್ಟು ಇವಾಗ ಮಿಷಿನ್ ಆನ್ ಮಾಡೋದ ನೋಡಿ, ಬಾಬಿನ ವೈನ್ ಆಗುತ್ತೆ. ಸ್ವಲ್ಪ ಟೈಟಾಗಿ ದಾರ ಸುತ್ತಿ ಬಾಬಿನ್ಗೆ. ಆಮೇಲೆ ಇಲ್ಲಿ
ಲೈಟ್ ಆಫ್ ಮಾಡಿಬಿಡೋಣ, ನಿಮ್ಗೆ ನೀಟಾಗಿ ಕಾಣಲಿ. ಸ್ವಲ್ಪ ಟೆನ್ಷನ್ ಇದ್ದಿಲ್ಲ, ಇದನ್ನು ಮೇಲಕ್ಕೆ ಎತ್ತಿಬಿಡೋಣ ಇಲ್ಲಿ. ಓಕೆನಾ? ಇವಾಗ ಬಾವಿನ ವೈನ್ ಮಾಡೋಣ. ಓಕೆನಾ? ಬಾಬಿನ ವೈನ್ ಆಗ್ತಾ ಇದೆ ಇಲ್ಲಿ. ಓಕೆನಾ? ಓಕೆನಾ? ಇದು ಫುಲ್ ಬಾಬಿನ್ ಫುಲ್ ಆಗಿದ ತಕ್ಷಣ ಇದೇನು ಅದಾಗದೆ ಈ ರೀತಿ ವಾಪಸ್ ಎಲ್ಲಿ ತಲೆಗೆ ರಿಟರ್ನ್ ಹೋಗ್ಬಿಡುತ್ತೆ. ಈ ರೀತಿ ಬಾಬಿನ ಸುತ್ತಬೇಕಾದ್ರೆ ಈ ರೀತಿ ಇರುತ್ತೆ. ಫುಲ್ ಆಗಿದ ತಕ್ಷಣ ಇದು ವಾಪಸ್ ಹೀಗೆ ಹೋಗ್ಬಿಡುತ್ತೆ. ಓಕೆನಾ? ಇವಾಗ ತೆಗ್ದ್ಬಿಡೋಣ ಸದ್ಯಕ್ಕೆ. ಈ ಥ್ರೆಡ್ ಹಾಕಿ ತೋರಿಸ್ತೀನಿ ಇನ್ನೊಂದ್ಸರಿ. ನೋಡಿ, ಇಲ್ಲಿಗೆ ಹಾಕಬೇಕು. ಆವಾಗಲೇ ಹಾಕಿದ್ರಲ್ಲ, ಅಲ್ಲಿ ಥ್ರೆಡ್ ಬಾಬಿನ ವೈನ್ ಮಾಡ್ತಿದ್ವಲ್ಲ, ಅದಕ್ಕೆ ತೆಗೆದಿದ್ವಿ ಇದನ್ನು. ಸ್ಟಿಚ್ ಮಾಡ್ತಾನೋ ಬಾಬಿನ ವೈನ್ ಮಾಡ್ತೀವಿ ಅನ್ನೋದಾದರೆ ಈ ರೀತಿ ಏನು ತೆಗೆಯೋಗಿಲ್ಲ. ಸ್ಟಿಚ್ ಆಗ್ತಾ ಇದೆ ಅನ್ನೋಗಿ ಇಲ್ಲಿ ಇನ್ನೊಂದು ಬಾಬಿನ ಸುತ್ಕೋಬೋದು ಪಕ್ಕದಲ್ಲಿ. ಇಲ್ಲಿ ಹಾಕ್ಕೊಳ್ಳಿ, ಆಮೇಲೆ ಇಲ್ಲಿ ಹಾಕ್ಕೊಳ್ಳಿ, ಆಮೇಲೆ ನೀರು ಬಾರಿಗೆ ಸೇರಿಸಿ. ಇಲ್ಲೊಂದು ಹೋಲ್ ಇದೆ, ನೀಡ್ಲು ಬರ ಕೊಟ್ಟಿದ್ದಾರೆ, ಸೇರಿಸ್ಬಿಡಿ. ಟೆನ್ಷನ್ ಡೌನ್ ಮಾಡೋದ, ನೀಡ್ಲು ಮೇಲ್ ಮಾಡೋಣ. ಇವಾಗ ನೀಡ್ಲಿಗೆ ನೀರ್ಲಿಗೆ ಥ್ರೆಡ್ಡನ್ನು ಸೇರಿಸೋಣ. ಓಕೆನಾ? ಈ ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ ನಾನು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮತ್ತು ಈ ವಿಡಿಯೋ ಜನರು ಯೂಸ್ಫುಲ್ ಅನ್ಸಿದ್ರೆ ಮರೀದಿರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಜೈ ಹಿಂದ್.